ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಐದು ಮುಕ್ಕಾಲಾಗಿತ್ತು ಆಗಿತ್ತು ಬೆಳಿಗ್ಗೆ ಅಂದರೆ ಪೌಣೆ ಆರು ರೀ ಸೊ ಈಗ ನಾನು ವ್ಲಾಗ್ನ ಶುರು ಮಾಡತ್ತೇನೆ ಇಷ್ಟು ದಿವಸ ದಸರಾ ರಜೆ ಇತ್ತಲ್ರಿ ಸ್ಕೂಲೆಲ್ಲ ಸೊ ಹಾಗಾಗಿ ಸ್ವಲ್ಪ ನಾನು ಲೇಸಿ ಆಗಿದ್ನಿ ಸ್ವಲ್ಪ ಏಳು ಗಂಟೆಗೆಲ್ಲ ಹೇಳ್ತಿದ್ನಿ ಇವತ್ತಿಂದ ನನ್ನ ರುಟೀನ್ ಶುರು ನೋಡ್ರಿ ಆ್ಯಸ್ ಯೂಶುವಲ್ ಬೇಗ ಹೇಳೋದು ಬೇಗ ನಾಷ್ಟಕ್ಕೆ ರೆಡಿ ಮಾಡೋದು ಮತ್ತು ಸ್ಕೂಲಿಗೆ ಲಂಚ್ ಬಾಕ್ಸಿಗೆ ಯಾವ್ದು ಪ್ರಿಪೇರ್ ಮಾಡೋನು ಯಾವುದು ಕರೆಕ್ಟು ಏನು ತಿಂತಾನು ಈ ಥರ ಎಲ್ಲ ಯೋಚನೆ ಮಾಡಬೇಕಾಗ್ತತಿ ರಜಾ ಇದ್ದಾಗ ಯಾವುದೋ ಒಂದು ಸಿಂಪಲ್ ಆಗಿರೋದು ಮಾಡ್ಬೋದು ಬಟ್ ಲಂಚ್ ಬಾಕ್ಸ್ಗೆ ಅಂದಮೇಲೆ ಆಗಿರೋದು ಮಾಡಲೇಬೇಕಾಗ್ತತಿ ಹಾಗಾಗಿ ನಾನು ನೆನ್ನೆನ ಪ್ಲ್ಯಾನ್ ಮಾಡಿ ರೀ ಚೀಸ್ ಪಾಸ್ತಾ ಮಾಡಬೇಕು ಅಂಥೇಳಿ ಹಾಗಾಗಿ ಚೀಸ್ ಎಲ್ಲ ತರ್ಸ್ಕೊಂಡು ಇಟ್ಕೊಂಡಿದ್ನಿ ಹೆಚ್ಚಾಗಿ ನಾನು ಹಿಂದಿನ ದಿವಸ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಏನೇನು ನಾಳೆ ಮಾಡಬೇಕು ಅನ್ನೋದನ್ನೆಲ್ಲ ಅದಾದಮೇಲೆ ಚಿಂಟು ಕೂಡ ನಿದ್ದೆ ಹೊಡೆಯುತ್ತಾನು ಫುಲ್ ಅವನು ಸ್ಕೂಲ್ ರಜೆ ಐತೆ ಅಂತೇಳಿ ಹೆಚ್ಚು ಕಮ್ಮಿ ಎಂಟೂವರೆ ಎಂಟು ಗಂಟೆ ಎಂಟೂವರೆ ಮೇಲೇ ಹೇಳವ ಈಗ ಅವನು ಎಬ್ಬಿಸ್ಬೇಕು ಯಾಕಂದ್ರೆ ಹಿಂದಿನ ದಿವಸ ಅವನ್ನ ಒಂಬತ್ತು ಗಂಟೆಗೆ ಮಲಗಿಸ್ಬಿಟ್ಟಿದ್ವಿ ಡೈಲಿ ಅವನು ಬಿಗ್ ಬಾಸ್ ನೋಡಿ ಒಂದು ಹನ್ನೊಂದು ಗಂಟೆ ಆ ಥರ ಮಲ್ಕೊಳ್ಳೋನು ಹಾಗಾಗಿ ಬೆಳಗ್ಗೆ ಲೇಟಾಗಿ ಎದ್ಬಿಡ್ತಿದ್ದ ನೀನು ನಾಳೆಯಿಂದ ಸ್ಕೂಲ್ ಐತಿ ಬೇಗ ಹೇಳಬೇಕಂಥೇಳಿ ಒಂಬತ್ತು ಗಂಟೆಗೆ ಮೆಲ್ಕ್ ಸೇವಿ ಸೊ ಹಾಗಾಗಿ ಅವನು ಕೂಡ ಈಗ ಎಬ್ಬಿಸ್ಬೇಕು ಹಂಗೆ ನೆನ್ನೆ ನೈಟ್ ಬಾದಾಮ್ ಜೊತೆ ಸ್ವಲ್ಪ ಶೇಂಗಾನು ನೆನೆಸಿಟ್ಟಿದ್ನಿ ಶೇಂಗಾನು ಭಾಳ ರೀ ನಮ್ಮ ಹೆಲ್ತ್ಗೆ ಬಾದಾಮ್ ನೆನೆಸ್ತಿರ್ತಾನಲ್ರಿ ಆವಾಗ ಕೆಲವೊಮ್ಮೆ ಶೇಂಗಾನು ನೆನೆಸಿರ್ತೇನೆ ಸೊ ಈಗ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಶೇಂಗಾ ಜೊತೆ ಬಾದಾಮ್ನು ಕೂಡ ಕೊಡಬೇಕು ಜೊತೆಗೆ ಏನಪ್ಪ ಅಂದರೆ ಇವತ್ತು ನಾಷ್ಟಕ್ಕೆ ಆಲ್ರೆಡಿ ಹೇಳೇನು ನಾನು ಚೀಸ್ ಪಾಸ್ತಾ ಮಾಡತ್ತನಂತ ಹಾಗಾಗಿ ನೀರನ್ನು ಕಾಯ್ಸಕ್ಕೆ ಇಟ್ಟಿದ್ನಿ ಕಾಯ್ದಿರೋ ನೀರಿಗೆ ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಕೆ ಜಿಯಷ್ಟು ಮ್ಯಾಕ್ರೋನಿ ಸೇರಿಸ್ಕೊಳತ್ತೀ ಒಂದು ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಕುದಿಸ್ಕೊಂಡಾಯ್ತು ಈಗ ಹೋಲಿರೋ ಬುಟ್ಟಿಗೆ ತೆಗಿಬೇಕ್ರಿ ನೀರೆಲ್ಲ ಚೆಂದಾಗೆ ಬಸಿಬೇಕು ಹಾಗಾಗಿ ಈಗ ಒಂದು ಹೋಲಿರೋ ಒಳಗೆ ಸೇರಿಸ್ಕೊಂಡಾದ್ಮೇಲೆ ತಣ್ಣೀರನ್ನು ಸೇರಿಸ್ಕೊಳತ್ತತಿ ಹಂಗೆ ಬಿಟ್ಬಿಟ್ರೆ ಆ ಬಿಸಿ ಶಾಖಕ್ಕೆ ಗಟ್ಟಿ ಆಗಿಬಿಡ್ತೈತಿರಿ ಎಲ್ಲ ಸೊ ಹಾಗಾಗಿ ಸ್ವಲ್ಪ ತಣ್ಣೀರನ್ನು ಹಾಕಿ ಹಾರಾಕಿಟ್ಬಿಡ್ಬೇಕು ಈಗ ಒಗ್ಗರಣೆಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಕಾದ ಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಲೈಟಾಗಿ ಫ್ರೈ ಅದಾದ ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳತ್ತೈತಿ ರೀ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕಾಗ್ತತಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್ ಕ್ಯಾಪ್ಸಿಕಮ್ ಮತ್ತು ಬೀನ್ಸನ್ನು ಸೇರಿಸ್ಕೊಂಡಾದಮೇಲೆ ನೆಕ್ಸ್ಟು ಕ್ಯಾಬೇಜನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡತಿ ಈಗ ಲೈಟಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಜಾಸ್ತಿ ಏನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಾದಮೇಲೆ ನೆಕ್ಸ್ಟು ಆಲ್ರೆಡಿ ಏನು ನಾವು ಕುದಿಸ್ಕೊಂಡು ಇಟ್ಕೊಂಡೇವಲ್ಲ ಮ್ಯಾಕ್ರೋನಿ ಅದನ್ನು ಸೇರಿಸ್ಕೊಳತ್ತೈತಿ ನೋಡಿರಿ ತಣ್ಣೀರು ಹಾಕಿ ಹಾರಾಕಿಟ್ರು ಸ್ವಲ್ಪ ಲೈಟಾಗಿ ಒಂಥರ ಗಟ್ಟಿಯಾದ ಆಗಿತ್ತು ಲೈಟಾಗಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಉದ್ರ ಆಗಿ ಆಗ್ತೈತಿ ಈಗ ಒನ್ ಟು ತ್ರೀ ನೂಡಲ್ ಮಸಾಲಾನ ನಾನು ಸೇಸ್ಕೊಳತ್ತೇನೆ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ರೌಂಡು ಹೆಚ್ಚಾಗಿ ಸ್ಕೂಲ್ಗೆ ಲಂಚ್ ಬಾಕ್ಸಿಗೆಲ್ಲ ಇದೇ ಥರ ಮಾಡಿರ್ತೀನಿ ರೀ ಸ್ಪೂನಿಂದ ತಿನ್ನೋ ಥರ ಚಪಾತಿ ಎಲ್ಲ ಅಷ್ಟು ಇಷ್ಟಪಡೋಂಗಿಲ್ಲ ಹಂಗಾಗಿ ನೆಕ್ಸ್ಟು ಈಗ ಇನ್ನೊಂದು ಪ್ಯಾಕೆಟ್ ನಾನು ಒನ್ ಟು ತ್ರೀ ನೂಡಲ್ಸ್ ಮಸಾಲೆ ಸೇರಿಸ್ಕೊಳ್ತೀನಿ ಯಾಕಂದರೆ ಮಸಾಲೆ ಹಾಕೋ ಕಮ್ಮಿ ಅನ್ಸತ್ತಿತ್ತು ಸಪ್ಪೆ ಸಪ್ಪೆ ಅನ್ಸತ್ತಿತ್ತು ಹಾಗಾಗಿ ಇನ್ನೊಂದು ಪ್ಯಾಕೆಟ್ ನಾನು ಮಸಾಲೆ ಪೌಡ್ರನ್ನ ಸೇರಿಸ್ಕೊಂಡೇನೆ ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲರಿ ಆ ಮಸಾಲೆ ಒಳಗನ ಉಪ್ಪಿನಂಶ ಇದ್ದೇ ಇರ್ತೈತಿ ಈಗ ಕೊನೆಯದಾಗಿ ಚೀಸನ್ನು ಈ ಥರ ತುರ್ಕೋಬೇಕು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಸೇರಿಸ್ಕೋಬೋದು ರೀ ಚೀಸನ್ನ ಕೆಲವೊಬ್ರು ಜಾಸ್ತಿ ಹಾಕಿದ್ರೆ ಇಷ್ಟಪಡ್ತಾರೋ ಕೆಲವೊಬ್ರು ಕಮ್ಮಿ ಹಾಕಿದ್ರೆ ಇಷ್ಟಪಡ್ತಾರೋ ಚೀಸ್ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನೋಡ್ಕೊಂಡು ನೀವು ಸೇರಿಸ್ಕೋರಿ ಆದರೆ ನಾವು ಎಷ್ಟು ಜಾಸ್ತಿ ಆಗ್ತವಲ್ಲ ಅಷ್ಟು ಟೇಸ್ಟ್ ಆಗಿ ರೀ ಪಾಸ್ತಾ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ರೀ ಇದೇ ಥರ ನೀವು ಫ್ರೈಡ್ ರೈಸ್ಗೂ ಚೀಸ್ನ ಸೇರಿಸಿದ್ರೆ ಅದು ಕೂಡ ಒಂಥರ ಟೇಸ್ಟ್ ಕೊಡ್ತತಿ ಈಗ ಫೈನಲ್ ಆಗಿ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಚೀಸ್ ಪಾಸ್ತಾ ರೆಡಿ ಆಯಿತು ಆಲ್ರೆಡಿ ಚಿಂಟು ಕೂಡ ತಿಂದು ರೆಡಿಯಾಗಿ ಕುಂತಾನು ಸ್ವಲ್ಪ ಅವನಿಗೆ ಬೇಜಾರಾಗತ್ತಿತ್ತು ಎಂಟು ಆಗೈತೆ ನೋಡ್ರಿ ಎಂಟೂವರೆಗೆ ಹೋಗಬೇಕು ಯಾಕೆ ಬೇಜಾರು ಅಂತ ಕೇಳಕ್ಕತ್ತಿರ ನಿದ್ದೆ ಸಾಕಾಗಂಗಿಲ್ಲ ನನಗೆ ಅಂತ ಅನ್ನತಿದ್ದ ರಜದಾಗ ಮಾತ್ರ ಮಸ್ತ್ ರೆಸ್ಟ್ ಮಾಡ್ಯಲ್ರಿ ಎಂಜಾಯ್ ನಾನು ಇವತ್ತು ಸ್ವಲ್ಪ ಹೋಗೋದನ್ನಂತ್ಲೇ ಅವನಿಗೂ ತ್ರಾಸಾಗತ್ತಿತ್ತು ಹಂಗೆ ಮೊನ್ನೆ ದಸರಾಕ್ಕಿಂತ ಮುಂಚೆ ಅವನದು ಎಕ್ಸಾಮ್ ಇತ್ತಲ್ರಿ ನೋಡಬೇಕು ರಿಸಲ್ಟ್ ಎಲ್ಲ ಗೊತ್ತಾಗ್ತೈತಿ ಅವ್ನಿಗೆ ಹೆಚ್ಚಾಗಿ ಹೆಂಗಂದ್ರೆ ಪೇಪರ್ಸ್ ಎಲ್ಲ ಚೆಕ್ ಮಾಡಿರ್ತಾರಲ್ಲ ಮನೆಗೆ ಕೊಟ್ಟು ಕಳಿಸ್ಬಿಟ್ಟಿರ್ತಾರೋ ಹಾಗಾಗಿ ಮೋಸ್ಟ್ಲಿ ಇವತ್ತು ಅವನು ಬರೆದಿರೋಂಥ ಎಕ್ಸಾಮ್ ಪೇಪರ್ಸ್ನ ಮನೆಗೆ ಕೊಡ್ಬೋದು ಅಂತ ಅನ್ಕೊಂಡೇನೆ ಹಂಗೆ ಬೆಳಗ್ಗೆ ಬೆಳಗ್ಗೆ ಗಿಡಗಳು ನೋಡೋದಂದ್ರೆ ಭಾಳ ಖುಷಿ ರೀ ಈ ಗಿಡನ ನಾನು ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವ್ರ ಪಾಟ್ ಒಳಗೆ ನೋಡಿ ಇಷ್ಟಪಟ್ಟು ಒಂದೇ ಒಂದು ಸಣ್ಣ ಕಡ್ಡಿ ತಂದು ಪಾಟ್ನೇ ಹಾಕಿದ್ನಿ ಎಷ್ಟು ಚೆಂದ ಬಂದದ್ದು ನೋಡಿರಿ ಯಾಕಂದ್ರೆ ಅವ್ರ ಮನೆಯಾಗೆ ನೋಡಿದಾಗ ನಂಗೆ ಒಂಥರ ಇದು ಆರ್ಟಿಫಿಷಿಯಲ್ ಗಿಡ ಏನೋ ಅನ್ನೋ ಥರ ಅನಿಸಿತ್ತು ಸೊ ಹಂಗಾಗಿ ಇಷ್ಟ ಆಯಿತು ಅಂಥೇಳಿ ಇಸ್ಕೊಂಡು ಬಂದು ಹಾಕಿದ್ನಿ ಚೆಂದ ಬಂದಿತ್ತು ಜೊತೆಗೆ ಈ ಕಡೆ ಅಲೋವೆರಾ ಮತ್ತು ಶೋ ಗಿಡ ಎಲ್ಲ ಹಾಕಿದ್ದೇನೆ ಮತ್ತು ಟೆರೆಸ್ ಮೇಲೂ ಇನ್ನೂ ಜಾಸ್ತಿ ಅದಾವೆ ರೀ ಈ ಕಾಂಪೌಂಡ್ ಮೇಲೆ ಇಟ್ಟಿದ್ದೆ ಒಂಥರ ಮಳೆಗೆಲ್ಲ ಕಾಂಪೌಂಡು ಕಲರ್ ಚೇಂಜ್ ಆಗೋಕ್ಕೆ ಶುರು ಆಯ್ತು ಹಂಗಾಗಿ ಮಳೆ ಮುಗಿಯೋವರೆಗೂ ಅಂತ ಕೆಳಗಿಟ್ಟೇನೆ ಜೊತೆಗೆ ಇದೊಂದು ಪಾಟ್ ಖಾಲಿ ಇತ್ತು ಮೆಂತ್ಯ ಕಾಳು ಹಾಕಿದ್ನಿ ಎರಡು ದಿವಸದಿಂದ ಸಣ್ಣಗೆ ಬರಾತಾವ್ರಿ ಈಗ ನೋಡ್ಬೇಕು ಯಾವ ರೀತಿ ಬರ್ತಾವೆ ಮೆಂತೆ ಅನ್ನೋದು ಗೊತ್ತಿಲ್ಲ ಇನ್ನೂ ಖಾಲಿ ಬಿಡಬಾರ್ದು ಏನಾದರೂ ಹಾಕೋಣ ಅಂತ ಹಾಕಿದ್ನಿ ಹಂಗೆ ಇನ್ನೊಂದು ಬೇಜಾರಿನ ವಿಷಯ ಏನಪ್ಪ ಅಂದ್ರೆ ನಾನು ಮಾರ್ನಿಂಗಿಂದ ವ್ಲಾಗ್ಸ್ ವೀಡಿಯೋ ಮಾಡತ್ತಿದ್ನಿ ಅದು ನಂಗೆ ಗೊತ್ತಾಗಿಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಹೋಗಿಬಿಟ್ಟಿದ್ವು ಏನು ಪ್ರಾಬ್ಲಮ್ ಅನ್ನೋದಾಗ ಗೊತ್ತಾಗಿಲ್ಲ ವಿಡಿಯೋ ಮಾಡೋವಾಗೆಲ್ಲ ಸರಿಯಾಗಿ ವಿಡಿಯೋ ಆಗೋದು ನಾನು ನೋಡಿದ್ನಿ ಆಮೇಲೆ ಚೆಕ್ ಮಾಡೋಕೆ ಹೋದ್ರೆ ಅಲ್ಲಿ ವೀಡಿಯೋಸೇ ಇರ್ತಿರ್ಲಿಲ್ಲ ಬರೀ ಬ್ಲ್ಯಾಂಕ್ ಬ್ಲ್ಯಾಂಕ್ ಥರ ಅದು ಇರೋದು ಅದಾದಮೇಲೆ ಚೆಕ್ ಮಾಡಿ ಮತ್ತು ಸೆಟ್ಟಿಂಗ್ಸ್ ಒಳಗೆ ಹೋಗಿ ಸೆಟ್ ಮಾಡಿ ಮತ್ತೆ ಈ ವಿಡಿಯೋ ಮಾಡೋಕ್ಕತ್ತಿರ ಜಸ್ಟ್ ಪಿಕ್ಚರ್ ಅಷ್ಟೇ ಬರತಿತ್ತು ಮಾತಾಡೋದು ಏನು ಬರವಲ್ತಾಗಿತ್ತು ಚೆಕ್ ಮಾಡಿದ್ರೆ ಮತ್ತು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂದ್ಕೊಂಡು ವಾಯ್ಸ್ ಓವರ್ ಕೊಡತ್ತೇನಿ ಏನು ಪ್ರಾಬ್ಲಮ್ ಆಗೈತೆ ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೋಗಿ ತೋರಿಸ್ಕೊಂಡು ಬಾ ಅಂತ ಹೇಳಬೇಕು ನಾನು ಈ ಥರ ಆಗಕ್ಕೆ ಶುರು ಆದಮೇಲೆ ನನಗೆ ಬೇಜಾರಾಗಿ ಶುರು ಆಯಿತು ವ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ದಂಗೆ ಆಯಿತು ಬೆಳಗ್ಗೆ ಬೆಳಿಗ್ಗೆ ಒಂಥರ ಮೂಡ ಆಯಿತು ಒಂಥರ ಬೇಜಾರಾಗಿ ಶುರು ಆಯಿತು ಸೊ ಹಾಗಾಗಿ ಎಷ್ಟು ಅದಾವಲ್ಲ ಅಷ್ಟು ಕ್ಲಿಪ್ನ ಸೇರಿಸಿ ನಾನು ಒಂದು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಯಾಕಂದರೆ ನಾನು ಫುಲ್ ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ನಿ ಈ ರೀತಿ ಪ್ರಾಬ್ಲಮ್ ಆಗಕ್ಕೆ ಶುರು ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ದಂಗೆ ಆಯಿತು ಸೊ ಹಾಗಾಗಿ ಬೆಳಗ್ಗೆ ಬೆಳಗ್ಗೆನೇ ಒಂಥರ ಬೇಜಾರು ಮೂಡ್ದಾಗ ಹೋಯ್ತು ನೋಡ್ರಿ ಇವತ್ತ ಹಂಗ ಉಳಿದಿರೋವಂಥ ವ್ಲಾಗ್ನು ಅಷ್ಟೆ ವೀಡಿಯೋ ಮಾಡಿ ವಾಯ್ಸ್ ಓರ್ ಕೊಟ್ರಾಯ್ತು ಅಂದ್ಕೊಂಡು ಕಂಟಿನ್ಯೂ ಮಾಡೇನಿ ನೋಡಿರಿ ಅದು ಫುಲ್ ಬೇಜಾರ್ ಮೂಡ್ದಾಗ ಅಂತ ಹೇಳ್ಬೋದು ಯಾಕಂದರೆ ಏನೇ ಮಾತಾಡಿದ್ರು ವಾಯ್ಸ್ ಬರವಾಲತು ಇಲ್ಲ ಅಂದರೆ ವೀಡಿಯೋನ ಬರವಲ್ತ್ರಿ ಈ ಥರ ಪ್ರಾಬ್ಲಮ್ ಆಗತ್ತಿತ್ತು ಮೋಸ್ಟ್ಲಿ ಮೊಬೈಲ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳಕತ್ತಿದ್ನಿ ಹಂಗೆ ನೆನ್ನೆ ಶಾಪಿಂಗ್ ಹೋಗಿದ್ವಿ ಯಾಕಂದ್ರೆ ಆಲ್ರೆಡಿ ಗ್ರೋಸರಿ ಗ್ರಾಸರಿ ಶಾಪಿಂಗ್ ಮಾಡೇವಿ ಆದ್ರೂ ಅಲ್ಲಿ ಕೆಲವೊಂದು ಐಟಮ್ಸು ಮಿಸ್ ಆಗಿದ್ವು ಹಾಗಾಗಿ ಉಳಿದಿರೋ ಐಟಮ್ಸ್ನ ನೆನ್ನೆ ತೊಗೊಂಡು ಬಂದ್ವಿ ನನಗೆ ಫ್ರೈಡ್ ಫ್ರೈಡ್ ರೈಸ್ ಪೌಡ್ರು ನೂಡಲ್ಸ್ ಪೌಡ್ರು ಮತ್ತು ಈ ಶ್ಯಾಂಪೂ ಚಾಕೋಸು ಅದಕ್ಕಿಂತ ಹೆಚ್ಚಾಗಿ ಶಾವಿಗೆ ಪ್ಯಾಕೆಟ್ ಬಂದಿ ಬಿಟ್ಟು ಬಂದಿದ್ನಿ ಲಾಸ್ಟ್ ಟೈಮು ಹ್ಯಾಂಡ್ ವಾಶು ಮತ್ತು ಈ ಪಿತಾಂಬರ್ ಪೌಡ್ರ್ ಇರಲಿಲ್ಲ ರೀ ಮೈದಾ ಹಿಟ್ಟು ಚಿರೋಟಿ ರವೆ ಇಂಥವು ಏನು ಉಳಿದಿರೋ ಐಟಮ್ಸ್ ಇದ್ವುಲ್ರಿ ಎಲ್ಲ ತೊಗೊಂಡು ಬನ್ನಿ ಅದು ನಾವು ಯಾವಾಗಲೂ ರೆಗ್ಯುಲರಾಗಿ ಹೋಗ್ತಿದ್ವಲ್ಲ ಅಲ್ಲಿ ನನಗೆ ಕರೆಕ್ಟಾಗಿ ಎ ಟು ಝಡ್ ಒಂದೇ ಸಾರಿ ಸಿಕ್ಬಿಡ್ತಿದ್ವು ಬಟ್ ಈಗ ನಾವು ಮೊನ್ನೆ ಹೋದಲ್ಲಿ ಮಾತ್ರ ನನಗಷ್ಟು ಕರೆಕ್ಟಾಗಿ ಅವಸರದಲ್ಲೇ ತೊಗೊಂಡು ಬನ್ನಿ ಹಾಗಾಗಿ ಕೆಲವೊಂದು ಐಟಮ್ಸ್ ಮಿಸ್ ಆಗಿಬಿಟ್ಟಿದ್ದು ನನಗೆ ಬ್ಯಾಡಿಗೆ ಮೆಣಸಿನ್ಕಾಯಿನೂ ರೀ ಮಸಾಲೆ ದೋಸೆಗೆಲ್ಲ ಚಟ್ನಿ ಮಾಡ್ತಿರ್ತಾನೆ ಇದರಿಂದ ಮತ್ತು ಒಗ್ಗರಣೆಗಂತೂ ಚಟ್ನಿಗೆ ಅದು ಒಂದು ಎರಡು ಮೂರು ಮೂರುದು ಹಾಕ್ತಿರ್ತಾನೆ ಹಾಗಾಗಿ ಬ್ಯಾಡಿಗೆ ಮೆಣ್ಸಿನ್ಕಾಯೂ ಬೇಕಾಗ್ತಿರ್ತತಿ ಈ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಖಾಲಿ ಆಗಿದ್ದು ಅದನ್ನ ತೊಗೊಂಡು ಮತ್ತು ಗುರುಳು ಪುಡಿ ಮಾಡಿ ಪಲ್ಯ ಕುದರ್ಸ್ತಿರ್ತೀನಿ ಅದು ಇರಲಿಲ್ಲ ಮತ್ತು ಒಳಗೆ ಇದನ್ನ ಪೌಡ್ರ್ ಹಾಕಿರ್ತೇನೆ ರೀ ತಿಂಗಳಿಗೆ ಒಂದು ಸಾರಿ ಅಡುಗೆ ಮನೆ ಕೂದಲು ಅದು ಇದ್ರೆ ಸುಟ್ಟು ಹೋಗಿಬಿಡ್ತಾವೆ ಮತ್ತು ಇಡ್ಲಿ ರವೆ ಇರಲಿಲ್ಲ ಅದೊಂದು ಪ್ಯಾಕೆಟ್ ತೊಗೊಂಡಿ ನೋಡಿ ಕಣ್ಣಿಗೆ ಏನೂ ಕಾಣಂಗಿಲ್ಲ ಇಷ್ಟು ಐಟಮ್ಸ್ಗೆ ಮೂರು ಸಾವಿರ ಬಿಲ್ ಆಯಿತು ಅದಾದಮೇಲೆ ಲಾಸ್ಟ್ ವೀಕ್ ನಾನು ಬೆನ್ನೆ ಮಾಡೋಕೆ ಕೆನೆ ತೆಗೆದಿಡಾತ್ತೇನೆ ಅಂತ ತೋರಿಸಿದ್ನಿ ಈಗ ಆಲ್ರೆಡಿ ಫುಲ್ ಡಬ್ಬ ತುಂಬಿತ್ತದು ಮಾಡಿದ್ರೆ ಆಯ್ತು ಮಾಡಿದರೆ ಆಯ್ತು ಅಂದ್ಕೊಂಡನ ನಾಲ್ಕು ದಿವಸ ಆಯ್ತು ಕೆನೆ ಹಂಗೆ ಇಟ್ಟಿದ್ನಿ ಹಾಗಾಗಿ ಇವತ್ತು ಬೆನ್ನೆ ಮಾಡತ್ತಿದ್ನಿ ನಾನು ನಂದಿನಿ ಹಾಲಿನ ಪ್ಯಾಕೆಟ್ ತೊಗೋತೇನಲ್ರಿ ಅದ್ರೊಳಗನ ಮಾಡೋದು ಕೆನೆ ತೆಗೆದು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಮಾಡಿರ್ತೇನೆ ಈ ಕೆನೆಗೆ ಸ್ವಲ್ಪ ನೀರು ಐಸ್ ಕ್ಯೂಬ್ಸ್ ಹಾಕಿ ಉಲ್ಟಾ ತಿರುಗಿಸ್ಬೇಕ್ರಿ ಒಂದು ಐದರಿಂದ ಎಂಟು ನಿಮಿಷ ಪರ್ಫೆಕ್ಟಾಗಿ ಬಂದುಬಿಡ್ತೈತಿ ಬೆನ್ನೆ ನೋಡ್ರಿ ಈಗ ಯಾವ ರೀತಿ ಬಂದೈತೆ ಅಂತ ತೋರ್ಸತ್ತೇನೆ ಎಷ್ಟಾದರೂ ಬರಲಿ ಬಿಡ್ರಿ ಯಾಕೆ ಲಾಸ್ ಮಾಡೋದು ಯಾಕೆ ವೇಸ್ಟ್ ಮಾಡೋದು ಸೊ ಹಾಗಾಗಿ ತೆಗ್ದಿರ್ತೇನೆ ಮಸಾಲೆ ದೋಸೆಗೆ ಹಚ್ಚಾಕು ಯೂಸ್ ಆಗ್ತೈತಿ ಇಲ್ಲಾಂದ್ರೆ ಇದನ್ನು ತುಪ್ಪ ಕಾಯಿಸಿರ್ತೇನೆ ಇಲ್ಲಾಂದರೆ ಇಷ್ಟು ಕೆನೆ ಚಲಿದ್ವು ಅಂದರೆ ಇಷ್ಟು ಬೆನ್ನೆ ಎಲ್ಲಿ ಬರ್ತೈತೆ ಹೇಳ್ರಿ ಸೊ ಹಾಗಾಗಿ ಡೈಲಿ ನಾನು ಎಷ್ಟು ಬರ್ತೈತೋ ಅಷ್ಟಕ್ಕೆ ಕೆನೇನ ತೆಗೆದಿಡ್ತಿರ್ತೇನೆ ಸೊ ಫ್ರೆಂಡ್ಸ್ ಈಗ ಹನ್ನೊಂದು ಗಂಟೆ ನಾನು ಇವತ್ತಿನ ವ್ಲಾಗ್ ಒಳಗೆ ತುಂಬ ಕಂಟೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ನಿ ಬಟ್ ಏನಪ್ಪ ಅಂದ್ರೆ ವೀಡಿಯೋಸ್ ಆಗ್ತಾಯಿಲ್ಲ ವೀಡಿಯೋಸ್ ಆದ್ರೆ ಸರಿಯಾಗಿ ಕೇಳುವಲ್ತು ಈ ಥರ ಪ್ರಾಬ್ಲಮ್ ಆಗತ್ತಿತ್ತು ಹಾಗಾಗಿ ಅಷ್ಟೊಂದು ನನ್ನ ಮೂಡೂ ಸರಿ ಇರಲಿಲ್ಲ ಯಾಕಂದ್ರೆ ಈ ಥರ ಪ್ರಾಬ್ಲಮ್ ಆದರೆ ವ್ಲಾಗ್ಸನ್ನ ಕಂಟಿನ್ಯೂ ಮಾಡೋಕ್ಕೆ ಮನಸ್ಸು ಆಗೋಂಗಿಲ್ಲ ಹಾಗಾಗಿ ಹಾಗೆಯೇ ನಾನು ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡಿದ್ನಿ ಇದಾದ ಮೇಲೆ ಮುಂದಿನ ಕೆಲಸ ಶುರು ಮಾಡಬೇಕು ಬಟ್ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಂಗಿಲ್ಲ ಇವತ್ತಿನ ಬೇಜಾರಿನ ಮೂಡ್ ಮೂಡೊಳಗನ ವ್ಲಾಗ್ನ ಇಲ್ಲಿಗೆ ಎಣ್ಣು ಮಾಡಬೇಕು ಅಂತ ಅಂದ್ಕೊಂಡೇನಿ ನೋಡೋಣ ಮುಂದಿನ ವ್ಲಾಗ್ ಅನ್ನೋಷ್ಟೊತ್ತಿಗೆ ನನ್ನ ಈ ವಿಡಿಯೋದು ಪ್ರಾಬ್ಲಮ್ ಸಾಲ್ವ್ ಆಗ್ತೈತೆ ಅಂತ ಅನ್ಕೊಂಡೇನೆ ಅಷ್ಟೊತ್ತಿಗೆ ಅಂದ್ರೆ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೇನಿ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಹಂಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ದನ್ನ ಮಾತ್ರ ಮರಿಬೇಡ್ರಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಳಿ ಮತ್ತೆ ಸಿಗೋಣಂತ್ರಿ ನಮಸ್ಕಾರ